ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಸೇರಿದಂತೆ ಜಿಲ್ಲಾದ್ಯಂತ ಬೀದಿ ನಾಯಿಗಳ ಹಾವಳಿ ಹತ್ತಿಕ್ಕಲು ಜಿಲ್ಲಾಡಳಿತ ಮುಂದಾಗಿದೆ. ತುಮಕೂರು ಸೇರಿದಂತೆ ಜಿಲ್ಲಾದ್ಯಂತ ಬೀದಿ ನಾಯಿಗಳ ಹಾವಳಿ ಹೆಚ್ಚಳವಾಗಿದ್ದರಿಂದ ಅದನ್ನು ನಿಯಂತ್ರಿಸಲು ಜಿಲ್ಲಾಡಳಿತ ದಿಟ್ಟ ನಿರ್ಧಾರ ತೆಗೆದುಕೊಂಡಿದೆ. ತುಮಕೂರು ನಗರದಲ್ಲಿ ಯಾವುದೇ ಪ್ರದೇಶಕ್ಕೆ ತೆರಳಿದರೂ ಬೀದಿ ನಾಯಿಗಳ ದಂಡೆ ಕಾಣಬರುತ್ತದೆ. ಅಬಂಡಿಯಾಗಿ ನಡೆದುಕೊಂಡು ಓಡಾಡಿದರೆ ಏಕಾಏಕಿ ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಮಾಜಿ ಪಾಲಿಕೆ ಸದಸ್ಯರೊಬ್ಬರ ಮೇಲೆ ನಾಯಿಗಳು ದಾಳಿ ಮಾಡಿ ಎರಡು ಕಾಲಿಗೂ ಕಚ್ಚಿ ಗಾಯಗೊಳಿಸಿರುವ ನಿದರ್ಶನವು ಏಕ ಬೆಳಕಿಗೆ ಬಂದಿದೆ. ನಾಯಿಗಳ ಹಾವಳಿಯಿಂದಾಗಿ ಮಹಿಳೆಯರು, ಮಕ್ಕಳು, ವೃದ್ಧರು ಓಡಾಡಲು ಎದುರುವಂತಹ ಸ್ಥಿತಿ ಉಂಟಾಗಿದೆ. ಮಾಂಸದ ಅಂಗಡಿಗಳ ಮುಂದೆ, ನೈಟ್ ಕ್ಯಾಂಟೀನ್ಗಳ ಮುಂದೆ ನಾಯಿಗಳ ದಂಡೆ ಇರುವುದರಿಂದ ಮಾಂಸದ ಅಂಗಡಿ, ನೈಟ್ ಕ್ಯಾಂಟೀನ್ಗಳ ಬಳಿ ಹೋಗಲು ಹೆದರಬೇಕಾದ ಸ್ಥಿತಿ ಉಂಟಾಗಿದೆ. ನಾಯಿಗಳ ಹಾವಳಿಯಿಂದ ಜನತೆ ತತ್ತರಿಸಿ ಹೋಗಿದ್ದು, ನಾಯಿಗಳನ್ನು ಹಿಡಿಯುವ ಬಗ್ಗೆ ಮಹಾನಗರ ಪಾಲಿಕೆಗೆ ಸಾಕಷ್ಟು ಬಾರಿ ನಾಗರಿಕರು ದೂರುಗಳನ್ನು ನೀಡಿದರೂ ಸಹ ಪಾಲಿಕೆ ಅಧಿಕಾರಿಗಳು ನಾಯಿಗಳ ವಿರುದ್ದ ಕಾರ್ಯಾಚರಣೆ ಕೈಗೊಳ್ಳಲು ಮುಂದಾಗದೆ ನಿರ್ಲಕ್ಷ್ಯ ವಹಿಸಿದ್ದು ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕುಣಿಗಲ್ ತಾಲೂಕು ಕೋಟೆ ಲಿಂಗಯ್ಯನಪಾಳ್ಯದಲ್ಲಿ 11 ವರ್ಷದ ತೇಜಸ್ವಿ ಎಂಬ ಬಾಲಿಕೆಯ ಮೇಲೆ ನಾಯಿಗಳು ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸಿದ್ದರಿಂದ ಆ ಬಾಲಿಕೆ ಸಾವನ್ನಪ್ಪಿದ್ಲು. ಈ ಬಗ್ಗೆ ಸಾರ್ವಜನಿಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಕುಣಿಗಲ್ ಕೆರೆ ಬಳಿ ಪ್ರಾಣಿಗಳ ತ್ಯಾಜ್ಯವನ್ನು ಸುರಿದಂತೆ ಹಾಗೂ ಬೀದಿ ನಾಯಿಗಳನ್ನು ನಿಯಂತ್ರಿಸುವ ಬಗ್ಗೆ ಎಸ್ಪಿರವರೇ ಸ್ವತಃ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆಂದು ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ತುಮಕೂರು ಸೇರಿದಂತೆ ಜಿಲ್ಲಾದ್ಯಂತ ಬೀದಿ ನಾಯಿಗಳನ್ನು ನಿಯಂತ್ರಿಸಲು ಸ್ಥಳೀಯ ಸಂಸ್ಥೆಗಳಿಗೆ ಆದೇಶಿಸಿದ್ದಾರೆ. ಕಾರ್ಯಾಚರಣೆ ಮೂಲಕ ಸೆರೆಹಿಡಿಯಲಾಗುವ ಬೀದಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ನೀಡಲು ಪಶುಪಾಲನಾ ಮತ್ತು ಪಶುಸಂಗೋಪನಾ ಇಲಾಖೆಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದ್ದಾರೆ. ತುಮಕೂರಿನಲ್ಲಿ ಕಿರಣ್ ಪ್ರಕಾಶನ ಸಮರ್ಥ ಕನ್ನಡಿಗರು ಇವರ ಆಶ್ರಯದಲ್ಲಿ ರಾಜ್ಯಮಟ್ಟದ ಕವಿಗೋಷ್ಠಿ ನಡೆಯಿತು. ತುಮಕೂರಿನಲ್ಲಿ ಕನ್ನಡ ಸಾಹಿತ್ಯ ಸಂಸ್ಕೃತಿ ಜಾಗೃತಿ ಹಬ್ಬ ಮತ್ತು ಕಿರಣ್ ಪ್ರಕಾಶನ ಮತ್ತು ಸಮರ್ಥ ಕನ್ನಡಿಗರು ಇವರ ಸಂಯುಕ್ತಾಶ್ರಯದಲ್ಲಿ ಪುಸ್ತಕ ಬಿಡುಗಡೆ ಹಾಗೂ ರಾಜ್ಯಮಟ್ಟದ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ಡಾ ವೀರೇಶಾನಂದ ಸರಸ್ವತಿರವರು ಉದ್ಘಾಟಿಸಿ, ನವೆಂಬರ್ ತಿಂಗಳಲ್ಲಿ ಕನ್ನಡಿಗರು ಕನ್ನಡದ ಬಗ್ಗೆ ಎಚ್ಚರಿಸಬೇಕಾದ ಅವಶ್ಯಕತೆ ಇದೆ ಎಂದರು. ನವೆಂಬರ್ ತಿಂಗಳಲ್ಲಿ ಎಲ್ಲೆಡೆ ಕನ್ನಡದ ಕಂಪು ಆವರಿಸಲಿದೆ. ಈ ತಿಂಗಳು ಮಾತ್ರ ಕನ್ನಡಿಗರನ್ನ ಬಡಿದೆಬ್ಬಿಸಬೇಕಾಗಿದೆ ಎಂದರು. ಕನ್ನಡದ ಪ್ರಸಾರಣಕ್ಕೆ ವಾತಾವರಣ ಗಟ್ಟಿಯಾಗಬೇಕಾಗಿದೆ ಎಂದು ಸ್ವಾಮೀಜಿರವರು ತಿಳಿಸಿದರು. ದೊಡ್ಡ ಕೆಲಸ ಏನು ಅಂತಂದ್ರೆ, ಕುವೆಂಪು ಆರಿಸು ಕನ್ನಡ ಡಿಪ್ಲೊಮಾದಲ್ಲಿ ಬಂದಂತಹ ಸತ್ತಂತಿಹರನ್ನು ಬಡಿದೆಚ್ಚರಿಸುವುದು ಅಂತ. ಬಹುಶಃ ಇವತ್ತು ಕರ್ನಾಟಕದಲ್ಲಿ ಆಗಲೇಬೇಕಾದ ಭಾಗದಿಂದ ಕನ್ನಡ ಪರಿಚಾರಕರ ಸೇವಾ ಕಾರ್ಯ ಅಂತಂದ್ರೆ, ಕನ್ನಡಿಗರಿಗೆ ನೀನು ಕನ್ನಡಿಗ ಅಂತ ನೆನಪು ಮಾಡಿಸುವಂತಹ ಕಾರ್ಯ. ಸಮರ್ಥ ಕನ್ನಡಿಗರು ಅಂದ್ರೆ ಅದು ಕೇವಲ ಒಂದು ಲೆಟರೇಟ್ ಸಂಸ್ಥೆಯಾಗಿ ಮಾತ್ರ ಸೀಮಿತವಾಗದೇ ಇರಲಿ. ನಿಮ್ಮ ಪ್ರಾಸ್ತಾವಿಕ ಕುರಿಗಳನ್ನು ನೋಡಿದಾಗ ನನಗೆ ಬಹಳ ಸಂತೋಷ. ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ, ಅಂಧ ಮಕ್ಕಳ ಕವಿಗೋಷ್ಠಿ ಮಾಡಿದ್ದೀರಿ, ಮೆರವಣಿಗೆಯಲ್ಲಿ ಸಾಹಿತ್ಯ ಗೋಷ್ಠಿ ಮಾಡಿದ್ದೀರಿ, ಹಿರಿಯರನ್ನ ಸತ್ಕರಿಸಿದ್ದೀರಿ, ಕವಿಗಳ ವಿಶ್ವ ಕನ್ನಡ ಸಮ್ಮೇಳನ ಮಾಡಿದ್ದೀನಿ. ಈ ಕಾರ್ಯಕ್ರಮಗಳನ್ನೆಲ್ಲ ನೋಡಿದಾಗ ಇದು ಒಂದು ರೀತಿಯಲ್ಲಿ ವಿನೂತನ ಪ್ರಯೋಗ. ನಾನಿವತ್ತು ದಿವಂಗತ ಕುಪ್ಪೂರು ಕೃಷ್ಣಮೂರ್ತಿ ಅವರ ತುಮಕೂರಿನಲ್ಲಿ ನೆನಪು ಮಾಡಿಕೊಳ್ತೇನೆ. ನಮ್ಮ ಫೈರ್ ಆಫೀಸ್ ಹಿಂಭಾಗದಲ್ಲಿರ್ತಕ್ಕಂಥ ಆ ಏರಿಯಾದಲ್ಲಿ ಅವರು ಬಡಾವಣೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ರು. ಆನೆ ಮೇಲೆ ಸಾಹಿತ್ಯ ಅಧ್ಯಕ್ಷರನ್ನ ಬೆಳವಣಿಗೆ ಮಾಡಿಸಿದ್ರು. ಇವತ್ತು 20 ವರ್ಷದಿಂದ ಸಾಹಿತಿ ಕವಿತಾ ಕೃಷ್ಣರವರ ಅಧ್ಯಕ್ಷತೆಯಲ್ಲಿ ದೊಡ್ಡ ಹುಲ್ಲೂರು ರುಕೋಟಿರವರು ಕೃತಿಯನ್ನ ಬಿಡುಗಡೆ ಮಾಡಿದ್ರು. ಮಧುಗಿರಿಯ ಸಾಹಿತಿ ಮಾಲದ ಮೂರ್ತಿ, ಪ್ರಾಚಾರ್ಯ ಎನ್ಎಸ್ ರವಿಕುಮಾರ್, ನಿವೃತ್ತ ಕನ್ನಡ ಉಪನ್ಯಾಸಕ ಸೋಮು ಭಾಸ್ಕರ್ಚಾರ್, ತೇಜಸ್ವಿ ಕಿರಣ್, ಲಿಂಗೇಶ್ ಹುಣಸೂರು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ರು. ಮನೆಮಠವಿಲ್ಲದ ಬೀದಿ ಪಾಲಾಗಿದ್ದ ವೃದ್ಧರನ್ನ ಶ್ರೀನಿವಾಸಪುರದಲ್ಲಿ ಕಾರ್ಯಾಚರಣೆ ನಡೆಸಿ ಬಂಗಾರಪೇಟೆಯ ನಿರಾಶ್ರಿತರ ಪರಿಹಾರ ಕೇಂದ್ರದಲ್ಲಿ ಪುನರ್ವಸತಿ ಕಲ್ಪಿಸಲಾಗಿದೆ.
ಮನೆ ಮಠವಿಲ್ಲದೆ ರಸ್ತೆ ಬದಿಗಳಲ್ಲಿ ಕಸದ ತೊಟ್ಟಿಗಳ ಬಳಿ ಆಶ್ರಯ ಪಡೆಯುತ್ತಿದ್ದ ವೃದ್ಧರನ್ನ ಬಂಗಾರಪೇಟೆಯ ನಿರಾಶ್ರಿತರ ಪರಿಹಾರ ಕೇಂದ್ರಕ್ಕೆ ಸೇರಿಸುವ ಮೂಲಕ ಪುನರ್ವಸತಿ ಕಲ್ಪಿಸಲಾಗುತ್ತಿದೆ. ಶ್ರೀನಿವಾಸಪುರದಲ್ಲಿ ನಿರಾಶ್ರಿತರ ಪರಿಹಾರ ಕೇಂದ್ರದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ವೃದ್ಧರಿಗೆ ಪುನರ್ವಸತಿ ಕಲ್ಪಿಸಲಾಗುತ್ತಿದೆ. ಈ ವಸತಿ ಕೇಂದ್ರದಲ್ಲಿ ದಿನನಿತ್ಯ ವಸ್ತುಗಳನ್ನು ಹಾಗೂ ಮೂರು ಬಾರಿ ಊಟ ನೀಡುವ ಮೂಲಕ ಆರೋಗ್ಯದ ಕಡೆ ಸಹ ಗಮನ ನೀಡಲಾಗಿದೆ ಎಂದು ಕೇಂದ್ರದ ಅಧಿಕಾರಿಗಳು ತಿಳಿಸಿದ್ದಾರೆ. ಬಂಗಾರಪೇಟೆ ಹತ್ರ ಮರಗಲ್ ಗೇಟಲ್ಲಿ ನಮಗೆ ಒಂದು ಹಾಸ್ಟೆಲ್ ಇದೆ, ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೀತಕ್ಕಂಥ ಹಿರಿಯರು ಭಿಕ್ಷೆ ಬಡ್ತಿರ್ತಂಥವ್ರು ದುಡಿಮೆ ಮಾಡಿದ್ರೆ ಸೋಮಾರಿಗಳಾಗಲಿ ಯಾರ್ಯಾರು ಭಿಕ್ಷೆ ಬಡ್ತಿರ್ತಾರೆ ಅವರನ್ನೆಲ್ಲ ಹಿಡ್ಕೊಂಡೋಗಿ ಅಲ್ಲಿ ಇಡ್ತೀವಿ. ಅವರಿಗೆ ಸೇಫ್ ಹಾಸ್ಟೆಲ್ ಥರ ಎಲ್ಲ ವಸತಿ ಇರುತ್ತೆ, ಊಟ ವಸತಿ ಇರುತ್ತೆ, ಆರೋಗ್ಯ ತಪಾಸಣೆ ಇರುತ್ತೆ, ಮತ್ತು ಸ್ಕಿಲ್ ಟ್ರೈನಿಂಗ್ಸ್ ಇರುತ್ತೆ, ಏನೆಲ್ಲ ಅವ್ರಿಗೆ ಮಾಡಲಿಕ್ಕೆ ಬರುತ್ತೆ ಅದ್ರ ಬಗ್ಗೆ ತರಬೇತಿಗಳು ಕೊಡ್ತೀವಿ. ಮತ್ತು ಅವ್ರ ಮನೆಯವರನ್ನ ಪತ್ತೆ ಹಚ್ಚಿ ಸ್ವಂತದವ್ರು ಯಾರಾದರೂ ಇದ್ದರೆ ಸ್ವಂತದವ್ರು ಪತ್ತೆ ಹಚ್ಚಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಒಂದು ವರ್ಷದ ಅವಧಿ ತನಕ ನಾವು ಅವ್ರ ಇಟ್ಕೊಳ್ಳೋಕ್ಕೆ ಇಟ್ಕೊಳ್ತೀವಿ. ಒಂದು ವರ್ಷದ ಅವಧಿಯಲ್ಲಿ ಸ್ಕಿಲ್ ಟ್ರೈನಿಂಗ್ಸು ಮತ್ತು ಅವ್ರ ಮನೆಯವರನ್ನ ಪತ್ತೆ ಹಚ್ಚಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋದು. ಆನಂತರ ಅವ್ರಿಗೇನಾದರೂ ಕೆಲಸ ಕೊಡ್ತೀವಿ, ಅವ್ರನ್ನ ಇದು ಮಾಡೋದು. ಇಲ್ಲಿಂದ ಹೋಗಿದ ತಕ್ಷಣ ಫಸ್ಟ್ ತಹಸೀಲ್ದಾರ್ ಮಾಡ್ತೀವಿ. ತಹಸೀಲ್ದಾರ್ ಕಡೆಯಿಂದ ಅವಧಿ ಫಿಕ್ಸ್ ಮಾಡ್ತಾರೆ ಅವ್ರು 3 ತಿಂಗಳಿಂದ 3 ವರ್ಷಕ್ಕನಕ ಅದು ಅವ್ರಿಗೆ ಇಚ್ಛೆಗೆ ಸೇರಿದ್ರು ತಹಸೀಲ್ದಾರಿಗೆ ಹೆಚ್ಚು ದಿವಸ ಇಟ್ಕೊಳ್ಬೇಕು ಅಂತ. ಅವಧಿ ಫಿಕ್ಸ್ ಮಾಡಿ ಆದಮೇಲೆ ಅವರನ್ನು ನಾವು ಇಟ್ಕೊಂಡು ಅವರಿಗೆ ಪುನರ್ವಸತಿ ಕಲ್ಪಿಸ್ತೀವಿ. ಇಲ್ಲಿಂದ ಕರ್ಕೊಂಡೋಗಿ 3 ಹೊತ್ತು ಊಟ ಹಾಕಿ ಅವ್ರಿಗೆ ವಾಪಸ್ ಕಳಿಸೋದಲ್ಲ, ಅವರಿಗೆ ಪುನರ್ವಸತಿ ಕಲ್ಪಿಸೋದು. ಮನೆಯವ್ರ ಜೊತೆ ಸೇರಿಸೋದು ಒಂದು ಪುನರ್ವಸತಿನೇ, ಆರೋಗ್ಯ ಕೊಡಿಸೋದು ಒಂದು ಪುನರ್ವಸತಿನೇ, ಸ್ಕಿಲ್ ಟ್ರೈನಿಂಗ್ ಕೊಡಿಸೋದು ಒಂದು ಪುನರ್ವಸತಿನೇ. ಯಾವ ಥರ ಪುನರ್ವಸತಿ ಅವ್ರಿಗೆ ಆ ಥರದ ಪುನರ್ವಸತಿನ ಕಲ್ಪಿಸಿ ಅವರವರಿಗೆ ಹ್ಯಾಂಡ್. ತುಮಕೂರಿನಲ್ಲಿ ಗುಬ್ಬಿ ತಾಲೂಕು ಹಾಗಲವಾಡಿಯ ಸಂತೃಪ್ತಿ ಸಾಹಿತ್ಯ ಸಂಸ್ಕೃತಿ ಮತ್ತು ಶೈಕ್ಷಣಿಕ ಟ್ರಸ್ಟ್ನಿಂದ ನೃಪ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಗುಬ್ಬಿ ತಾಲೂಕು ಹಾಗಲವಾಡಿ ಸಂತೃಪ್ತಿ ಸಾಹಿತ್ಯ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಟ್ರಸ್ಟ್ ವತಿಯಿಂದ ತುಮಕೂರಿನಲ್ಲಿ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ನಡೆಯಿತು. ಪಠ್ಯಪುಸ್ತಕ ಸಮಿತಿ ಅಧ್ಯಕ್ಷೆ ಹಾಗೂ ಪ್ರಾಂಶುಪಾಲ ಕೆಎಸ್ ಸಿದ್ದಲಿಂಗಪ್ಪರವರು ಉದ್ಘಾಟಿಸಿದರು. ಸಾಹಿತಿ ಪ್ರೊಫೆಸರ್ ಡಿ ಚಂದ್ರಪ್ಪ ಅಧ್ಯಕ್ಷತೆಯಲ್ಲಿ ನೃಪ ಸಾಹಿತ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಎಎಸ್ ಮಕಾನತಾರ, ಸಿದ್ದರೂಢ ಕಟ್ಟಿಮನಿ, ಹೊದಕಲ್ ರಂಗಮ್ಮ, ಗೋಪಿಯ ಎಎಸ್ ರಮೇಶ್ ಅವರಿಗೆ ನೃಪ ಸಾಹಿತ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜಿಎಸ್ ಪ್ರಸನ್ನಕುಮಾರ್ ಅವರಿಗೆ ನೃಪ ಸಮಾಜ ಸೇವಾ ರತ್ನ ಪ್ರಶಸ್ತಿ, ರಾಜು ಯಮಿಕನೂರು ಅವರಿಗೆ ನೃಪ ಸಂಗೀತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮುಂದೆ ಸಾವನ್ನಪ್ಪುವಂತಹ ಈನ ಸ್ಥಿತಿಯನ್ನ ಕಂಡಾಗ ಇಂತಹ ದುಃಖಾಂತ್ಯಗಳೇ ಕೊನೆಯಾಗುವ ನಿಜದ ಬದುಕಿನ ಒಳಗಡೆ ಏನೆಲ್ಲ ನೋವುಗಳನ್ನ ಅನುಭವಿಸಿಕೊಂಡು ಸಮಕಾಲೀನ ಸಮಾಜ ತೊಂದರೆಯಲ್ಲಿ ಸಿಕ್ಕಾಕೊಳ್ಳುತ್ತದೆ ಎನ್ನುವಂತಹ ಚಿತ್ರಣಗಳನ್ನ ಬಹಳ ಅತ್ಯುತ್ತಮವಾಗಿ ಕಟ್ಟುವಂತಹ ಈ ಕಥಾ ಸಂಕಲನ ತುಂಬಾ ಚೆನ್ನಾಗಿ ಒಳಗೊಂಡಿದೆ. ಕೆಲವು ಕಥೆಗಳಂತೂ ನಮ್ಮನ್ನ ಕಾಡ್ತವೆ, ಆ ಕಾಡುವ ಕಥೆಗಳ ಮೂಲಕವೇ ಈ ಕಥಾ ಸಂಕಲನ ತುಂಬಾ ಉತ್ಕೃಷ್ಟವಾಗಿದೆ ಅನ್ನುವ ಒಂದು ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಶ್ನ ಅಧ್ಯಕ್ಷ ಆರ್ ಪಾಲಕ್ಷ ಹಾಗಲವಾಡಿ, ಸಾಹಿತಿ ಹೆಚ್ ಕೆ ನರಸಿಂಹಮೂರ್ತಿ, ಪತ್ರಕರ್ತ ಜಿ ಇಂದ್ರ ಕುಮಾರ್, ಸಾಹಿತಿ ಹೆಚ್ ಎಂ ನಾಗರಾಜ್, ಲೇಖಕ ಅಭಿನ್ಹೊಳೆ ಸುರೇಶ್, ತುಮಕೂರು ವಿವಿಯ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ನಾಗಭೂಷಣ್ ಬಗನಾಡು ಮತ್ತಿತರರು ಪಾಲ್ಗೊಂಡಿದ್ರು. ತಿಪಟೂರು ತಾಲೂಕಿನ ಕೆರೆ ಕಟ್ಟೆಗಳು ಹೇಮಾವತಿ ನೀರಿನಿಂದ ತುಂಬಿದ್ದು ಸೂಚನಾ ಫಲಕ ಹಾಕುವ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಎಸಿರವರು ಅಧಿಕಾರಿಗಳಿಗೆ ಸೂಚಿಸಿದರು. ತಿಪಟೂರು ತಾಲೂಕಿನ ಕೆರೆ ಕಟ್ಟೆಗಳು ಹೇಮಾವತಿ ನೀರಿನಿಂದ ತುಂಬಿದ್ದು ಮುಂಜಾಗ್ರತಾ ಕ್ರಮವಾಗಿ ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಚನಾ ಫಲಕ ಅಳವಡಿಸುವುದರ ಮೂಲಕ ಸಾರ್ವಜನಿಕರ ಅನಾಹುತ ಸಂಬಂಧಿಸಿದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಉಪವಿಭಾಗಾಧಿಕಾರಿ ಪೂವಿತಾ ತಿಳಿಸಿದರು. ತಿಪಟೂರು ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಉಪವಿಭಾಗ ಮಟ್ಟದ ನಡೆದ ಅಧಿಕಾರಿಗಳ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಕೆರೆ ಕಟ್ಟೆಗಳಲ್ಲಿ ಈಜಲು ಹೋಗಿ 5 ಮಂದಿ ಸಾವನ್ನಪ್ಪಿದ್ದು ಇವರೆಲ್ಲರೂ ಕಾಲೇಜು ವಿದ್ಯಾರ್ಥಿಗಳಾಗಿದ್ದು 17 ಮತ್ತು 18 ಆಸುಪಾಸಿನವರಾಗಿದ್ದು ಶಾಲಾ ಕಾಲೇಜಿಗೆ ರಜೆ ಇದ್ದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೆರೆ ಕಟ್ಟೆ ಬಳಿ ಈಜಲು ಬರುತ್ತಿರುವುದರಿಂದ ನೀರಿನ ಅಪಾಯದ ಅರಿವು ಇಲ್ಲದ ಕಾರಣ ಈ ಅನಾಹುತ ಸಂಭವಿಸುತ್ತಿದೆ ಎಂದರು. ಸಣ್ಣ ನೀರಾವರಿ ಇಲಾಖೆ, ಪೊಲೀಸ್ ಇಲಾಖೆ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಲಾಗಿದೆ ಎಂದರು. ತುಂಬಾ ಇದೆ, ಸೊ ಈಗ ಅಲ್ಲಿ ಲೋಕಲ್ ಅವರು ಕೂಡ ಪರವಾಗಿಲ್ಲ, ಬಟ್ ಹೊರಗಡೆ ಕೆಲಸ ಮಾಡ್ತಾ ಇರುವವರು ರಜೆಗೆ ಅಂತ ಇಲ್ಲಿ ಬರುವವರೆಲ್ಲ ಏನಾಗ್ತದೆ ಅವರಿಗೆ ಗೊತ್ತಿರುವುದಿಲ್ಲ. ಸೊ ಈಜಾಡಕ್ಕೆ ಅಂತ ಹೋಗ್ತಾರೆ. ಲಾಸ್ಟ್ ಟೈಮ್ನಲ್ಲಿ ತಿರುವುದವರು 5 ಜನರಲ್ಲಿ 4 ಜನರು 17-18 ವಯಸ್ಸಿರುವವರು. ಸೊ ಹುಡುಗರು ಆ ಥರ ಇರುವವರು ಸುಮ್ಮನೆ ಈಜಾಡಕ್ಕೆ ಹೋಗೋಣ ಅಂತ ಹೋಗಿ ತಿರಿ ಹೋಗ್ತಾರೆ. ಸೊ ಈ ಥರ ಇನ್ನೂ ಮುಂದೆ ಯಾವುದೂ ಆಗಬಾರ್ದು. ಸೊ ಅದಕ್ಕೆ ನಾವು ಈಗ ಒಂದು ಮೀಟಿಂಗ್ ಕೂಡ ಕರೆದಿದ್ದೀವಿ. ಕನ್ಸರ್ನ್ ಆಫೀಷಿಯಲ್ಸ್, ಪೊಲೀಸ್ ಡಿಪಾರ್ಟ್ಮೆಂಟು, ಪಂಚಾಯತ್ ಮತ್ತು ತಹಸೀಲ್ದಾರ್ ಎಲ್ಲರೂ ಬಂದಿದ್ದಾರೆ.
ನಾವು ಟಿ ಡಿ ಆಫೀಸ್ ಮತ್ತು ವಿ ಆಫೀಸ್ ಇಂದ ಕೂಡ ಎಲ್ರಿಗೂ ವಾರ್ನಿಂಗ್ ಕೊಡ್ತೀವಿ, ಪಬ್ಲಿಕ್ಗೆ ಮೆಸೇಜ್ ಕೊಡ್ತೀವಿ. ನಿಮ್ಮಿಂದ ಕೂಡ ನಮಗೆ ಒಂದು ಪಬ್ಲಿಕ್ಗೆ ಈ ಥರ ಕೆರೆಗಳು ಮತ್ತು ಕಟ್ಟೆಗಳು ಅಲ್ಲಿ ನೀರು ಇರೋದ್ರಿಂದ ಸ್ವಲ್ಪ ಅಲ್ಲಿ ಹೋಗದೆ ಇದ್ದರೆ ಎಲ್ರಿಗೂ ಅನುಕೂಲ ಆಗ್ತದೆ. ಮತ್ತು ಮಲ್ಲಾಘಟ್ಟ ಒಂದು ಸ್ಪೆಸಿಫಿಕ್ ಆಗಿ ಹೇಳಬೇಕು, ಈಗ ನಾನ್ವೆಜ್ ಕಡೆ ಬಂದ್ ಮಾಡಿರೋದ್ರಿಂದ ಎಲ್ಲ ಜನರು ಅಲ್ಲಿ ಹೋಗ್ತಾ ಇದ್ದಾರೆ. ಬಟ್ ನೀರು ಅಲ್ಲಿ ಈಗ ತುಂಬ ಬರುವುದರಿಂದ ನಾವು ಪಾರ್ಕಿಂಗ್ ಹತ್ತಿರ ಮಾಡುವುದು ಬೇಡ. ಇನ್ನೊಂದು ದೇವಸ್ಥಾನ ಇದೆ. ಸುದ್ದಿಗೋಷ್ಠಿಯಲ್ಲಿ ಟಿಪಟೂರು ತಹಸೀಲ್ದಾರ್ ಡಾಕ್ಟರ್ ವಿ ಮಂಜುನಾಥ್, ತುರುವೇಕೆರೆ ತಹಸೀಲ್ದಾರ್ ನಾಗರಾಜ್ ಇದ್ದರು. ಪುಂಡ ಪೋಖರಿಗಳ ನಿಗ್ರಹಕ್ಕಾಗಿ ರಾತ್ರಿ 10 ಗಂಟೆಯ ನಂತರ ಪೊಲೀಸ್ ಕಾರ್ಯಾಚರಣೆ ಬಿಗಿಗೊಳಿಸಲಾಗಿದೆ ಎಂದು ಎಸ್ಪಿ ಡಾಕ್ಟರ್ ದಿವ್ಯಾ ಗೋಪಿನಾಥ್ ಅವರು ಜನಸ್ಪಂದನ ಸಭೆಯಲ್ಲಿ ಸ್ಪಷ್ಟಪಡಿಸಿದರು. ಪುಂಡು ಪೋಖರಿಗಳ ನಿಗ್ರಹಕ್ಕಾಗಿ ರಾತ್ರಿ 10 ಗಂಟೆ ನಂತರ ಅಂಗಡಿ ಮುಂಗಟ್ಟುಗಳನ್ನು ಹಾಗೂ ಸಣ್ಣಪುಟ್ಟ ಹೋಟೆಲ್ಗಳನ್ನು ಬಂದ್ ಮಾಡಿಸಲಾಗುತ್ತಿದೆ ಎಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಸ್ಪಷ್ಟಪಡಿಸಿದರು. ತುಮಕೂರಿನಲ್ಲಿ ರಾಜ್ಯ ಮಟ್ಟದ ದಿನಪತ್ರಿಕೆ ಏರ್ಪಡಿಸಿದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಪ್ರಶ್ನೆಗೆ ಎಸ್ಪಿ ರವರು ಉತ್ತರಿಸುತ್ತಿದ್ದರು. ಬಾರ್ ಸೇರಿದಂತೆ ರಸ್ತೆ ಪಕ್ಕದ ಹೋಟೆಲ್ಗಳನ್ನು ಪೊಲೀಸರು ರಾತ್ರಿ 9:30ರಿಂದಲೇ ಬಲವಂತವಾಗಿ ಮುಚ್ಚಿಸುವ ವೇಳೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆಂದು ಎಸ್ಪಿ ರವರ ಗಮನಕ್ಕೆ ಸಾರ್ವಜನಿಕರು ಪ್ರಶ್ನಿಸುವ ಮೂಲಕ ಗಮನ ಸೆಳೆದರು. ಬಾರ್ಗಳನ್ನ ರಾತ್ರಿ 11:30ಕ್ಕೆ ಸಣ್ಣಪುಟ್ಟ ಅಂಗಡಿ ಹೋಟೆಲ್ಗಳನ್ನ 10:30ರೊಳಗೆ ಮುಚ್ಚಿಸಲು ಸೂಚಿಸಲಾಗಿತ್ತು. ಆದರೆ ಅದಕ್ಕೂ ಮುನ್ನ ಪೊಲೀಸರು ಮುಚ್ಚಿಸುತ್ತಿರುವ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ಎಸ್ಪಿ ರವರು ಉತ್ತರಿಸಿದರು. ಉಲ್ಟಾ ಸೈಡಲ್ಲಿ ಯಾರಾದರೂ ತಪ್ಪು ಹಿಡಿಯೋರು ಇರ್ತಾರೆ. ಸೊ ಯಾರೋ ಒಬ್ರು ನಮಗೆ ಕಾಲ್ ಮಾಡಿ ನೈಟ್ 11:00ವರೆಗೆ ಕಾಲ್ ಮಾಡಿ ಹೇಳಿದ್ರು, ಮೇಡಮ್ ನೀವು ಅಂಗಡಿಗಳು ಹೋಟೆಲ್ಗಳು 10 ಗಂಟೆಗೆ ಬಂದ್ ಮಾಡಿಸ್ತಾ ಇದ್ರಿ, ಬಾರ್ 11:00ವರೆಗೆ ಸಮ್ ಲಾಡ್ಜ್ ಟಿಲ್ 11:30 ಓಪನ್ ಇದೆ ಅಂತ. ಸೊ ನಾವು ಹೇಳಿದೆ ಸಿ ವಾಟ್ ಎವರ್ ವಿ ಆರ್ ಜಸ್ಟ್ ಎನ್ಫೋರ್ಸಿಂಗ್ ದ ಡೈರೆಕ್ಷನ್. ತಾವು ದಯವಿಟ್ಟು ಕನ್ಸರ್ನ್ಡ್ ಪ್ರಾಧಿಕಾರದಿಂದ ಅವರಿಗೆ ಬೇಗ 10:00ವರೆಗೆ ಮುಚ್ಚಲಿಕ್ಕೆ ಒಂದು ಆರ್ಡರ್ ಮಾಡಿಸಿ, ವಿ ವಿಲ್ ಮೇಕ್ ಶ್ಯೂರ್ ದಟ್ ಇಟ್ ಈಸ್ ಕ್ಲೋಸ್ಡ್ ಅಂತ. ಬಟ್ ಯಾಕೆ ಇದು ನಾವು ಮಾಡಿದೆ ಅಂತ ಏನಾಗಿದೆ, ನೈಟ್ ಅಲ್ಲಿ ಸಾಕಷ್ಟು ಅಂಗಡಿಗಳು ಓಪನ್ ಇತ್ತು ಅಥವಾ ಬಾರ್ ಅವರು ಓಪನ್ ಇತ್ತು. ಅಲ್ಲಿ ಎಲ್ಲ ಈ ಪುಂಡ ಪೋಖರಿಗಳು ಯಾರಂತ ನಾವು ಹೇಳಿದ್ರೆ ಅವರೆಲ್ಲ ಸುಮ್ಮನೆ ಭೂಮ್ ಕಟ್ಟಿಕೊಂಡು ಅಲ್ಲಿ ಅಲ್ಲಿ ನಿಲ್ಲಿಸುವುದು ಅಥವಾ ಸಣ್ಣ ಪುಟ್ಟ ಅಫೆನ್ಸಸ್ ಮಾಡುವುದು ಅಥವಾ ಬಾಕಿ ಅವರಿಗೆ ಕಿರುಕುಳ ಕೊಡುವಂಥದ್ದು. ಸೊ ಇದು ಯಾವಾಗ ಜಾಸ್ತಿ ಆಗಿದೆ, ವಿ ಹ್ಯಾವ್ ನಾವು ರೆಗ್ಯುಲರ್ಲಿ ಎನ್ಫೋರ್ಸಿಂಗ್. ನಾವು ಹೇಳಿದಾಗ 10:00 ಎಲ್ಲ ಅಂಗಡಿಗಳು ಕ್ಲೋಸ್ ಮಾಡುವಂಥದ್ದು, ರೆಗ್ಯುಲರ್ ಫಿಕ್ಸ್ಡ್ ಟೈಮ್ಸ್ಗೆ ಬಾರ್ ಆ್ಯಂಡ್ ವೈನ್ಸ್ ಕ್ಲೋಸ್ ಮಾಡಬೇಕು ಅಂತ. ಈ ಒಂದು ಸಜೆಷನ್ ಇಸ್ ವೆರಿ ವೆಲ್ ಟೇಕನ್. ಬಿಕಾಸ್ ಏನಾಗ್ತದೆ, ಬಾರ್ ಅಂತ ಒಳಗಡೆ ಇರ್ತದೆ, ಟೈಮ್ ವಿತ್ ಇನ್ ಟೈಮ್ ಇರ್ತದೆ, ಬಟ್ ಎಲ್ಲರೂ ಹೊರಗಡೆ ಗಾಡಿ ನಿಲ್ಲಿಸ್ಕೊಂಡು ಗುಂಪು ಗುಂಪಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇರೋ ಅಂಥವರಿಗೇನು ನಾವು ಈಗ ಅವ್ರ ಮೇಲೆ ವಿ ಆರ್ ಮೇಕಿಂಗ್ ಆಕ್ಷನ್, ಅವ್ರಿಗೇನು ಕರ್ಕೊಂಡು ಹೋಗ್ಬಿಟ್ಟು ಲೀಗಲಿ ವಿ ಆರ್ ಮೇಕಿಂಗ್ ಆಕ್ಷನ್, ದಟ್ ಈಸ್ ವೆಲ್ ಟೇಕನ್. ವಿ ವಿಲ್ ಕಂಟಿನ್ಯೂ ಡೂಯಿಂಗ್ ದಟ್ ಆಕ್ಟಿವಿಟೀಸ್. ಮತ್ತೆ ಒಂದು ಸಬ್ಮಿಷನ್ ತಮ್ಮಲ್ಲಿ ಅಂದ್ರೆ, ಸಿ ವಿ ಆರ್ ವೆರಿ ಲಿಮಿಟೆಡ್ ಇನ್ ನಂಬರ್. ಈಗ ತುಮಕೂರು ಜಿಲ್ಲೆ ನೋಡಿದ್ರೆ 26 ಲಕ್ಷ ಇಸ್ ದ ಪಾಪ್ಯುಲೇಷನ್. ಈ 26 ಲಕ್ಷ ಪಾಪ್ಯುಲೇಷನ್ ನೋಡಲಿಕ್ಕೆ ನಾವೆಲ್ಲರೂ ಸೇರಿ 1000 ಸಿಬ್ಬಂದಿ ಇದ್ದಾರೆ. ಸೊ ಪ್ರತಿಯೊಂದು ಕಡೆಯಲ್ಲೂ ರೀಚ್ ಆಗಲಿಕ್ಕೆ ನಮಗೆ ಇಟ್ ಈಸ್ ಹ್ಯೂಮನ್ಲಿ ಇಂಪಾಸಿಬಲ್. ಬಟ್ ಆದರೆ ನಮ್ಮ ಕಣ್ಣು ಕಿವಿ ಥರ ನಮಗೆ ಸಪೋರ್ಟ್ ಮಾಡುವಂಥದ್ದು ತಾವೆಲ್ಲರೂ. ಈಗ ಭಾಳಷ್ಟು ನಿನ್ನೆ ಮೊನ್ನೆ ಒಂದು ಕೇಸ್ ಆಗಿದೆ, ಒಂದು ಲೇಡಿ ನೈಟ್ 12 ಗಂಟೆಗೆ ಕಾಲ್ ಮಾಡಿ ಕಂಟ್ರೋಲ್ ರೂಮ್ಗೆ ಇಂಟಿಮೇಷನ್ ಮಾಡಿದೆ, ನಮ್ಮ ಏರಿಯಾದಲ್ಲಿ ಯಾವನೋ ಒಬ್ಬ ಸುತ್ತಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಇಮ್ಮಿಡಿಯೇಟ್ ಆಗಿ ದ ಪಿ ಸಿ ಆರ್ ವೆಹಿಕಲ್ ಬೆಂಟ್ ಇದೆ ಹಿಡ್ಕೊಂಡು ಬಂದು, ಆಕ್ಚುಲಿ ಅವರು ಕಳ್ಳ ಇತ್ತು, ಬೇರೆ ಕೇಸಲ್ಲಿ ಬೇಕಾಗಿರುವ ಒಂದು ಅಫೆಂಡರ್ ಇತ್ತು. ಸೊ ತಮ್ಮ ಕಡೆಯಿಂದ ಇನ್ಫಾರ್ಮೇಶನ್ ಬರುವಷ್ಟಕ್ಕೆ ನಮಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈಗ ಕಂಟ್ರೋಲ್ ರೂಮ್ ನಂಬರ್ ಎಲ್ಲ ಕಡೆ ಇದೆ, ನಮ್ಮ ವೆಬ್ಸೈಟ್ ಅಲ್ಲಿ ಇದೆ, ಮತ್ತೆ 9480802900 ಯಾರು ಬೇಕಾದ್ರೆ ಕಾಲ್ ಮಾಡಿ. ರಸ್ತೆಯಲ್ಲಿ ಬಾರ್ಗಳು ಸಹ ಹೆಚ್ಚಳವಾಗಿದೆ, ಪೆಟ್ಟಿಗೆ ಅಂಗಡಿಗಳು ಜಾಸ್ತಿ ಇದೆ. ಆ ಬಗ್ಗೆ ಪೊಲೀಸರು ವಿಶೇಷ ಆಸಕ್ತಿ ವಹಿಸುತ್ತಿಲ್ಲವೆಂದು ಸಾರ್ವಜನಿಕರು ದೂರಿದರು. ರಾತ್ರಿ 12 ಗಂಟೆ ನಂತರ ದುರ್ಘಟನೆ ನಡೆದರೆ ತಕ್ಷಣ ನಮಗೆ ಮಾಹಿತಿ ನೀಡಿದರೆ ಸ್ಪಂದಿಸಿ ಕ್ರಮ ಕೈಗೊಳ್ಳುವುದಾಗಿ ಎಸ್ಪಿ ರವರು ಭರವಸೆ ನೀಡಿದರು. ಅಪ್ರಾಪ್ತ ವಯಸ್ಸಿನವರಿಗೆ ದ್ವಿಚಕ್ರ ವಾಹನ ಓಡಿಸುವುದಕ್ಕೆ ಪೋಷಕರು ಅವಕಾಶ ನೀಡಬಾರದೆಂದು ಮನವಿ ಮಾಡಿಕೊಂಡರು. ನಗರದಲ್ಲಿ ಆಟೋದವರ ಹಾವಳಿ ಜಾಸ್ತಿಯಾಗಿದ್ದು ಪರ್ಮಿಟ್ ಇಲ್ಲದ ಆಟೋಗಳನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. 1 crore around 35 lakhs ವಿ ಹ್ಯಾವ್ ಫೈನ್ಡ್. ಯಾರಿಗೋಸ್ಕರ ಫೈನ್ ಮಾಡ್ತಾ ಇರೋದು? ಈಗ ನಿಮ್ ಕಡೆಯಿಂದ ದುಡ್ಡು ತಗೊಂಡು ಸರ್ಕಾರ ಕಟ್ಟಬೇಕಂತ ನಮ್ಮ ಉದ್ದೇಶ ಅಲ್ಲ. ವಾಟ್ ಈಸ್ ದ ಉದ್ದೇಶ ಅಂದ್ರೆ ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು, ಎಲ್ಲರಿಗೂ ಒಟ್ಟಾರೆ ಅನುಕೂಲ ಆಗಬೇಕು. ನಾವು ಗೊತ್ತಿದ್ದೇನೆ ನಾವು ಮಗನ ಕೈಯಲ್ಲಿ ಗಾಡಿ ತಗೊಂಡು ಹೋಗುದು, ಎವ್ರಿಬಡಿ ನೋಸ್ ಅಲ್ವಾ ಸ್ವಂತ ಮಗನದು ವಯಸ್ಸು ಎಷ್ಟು ಇದೆ ಅಂತ ನಮ್ಗೆ ಗೊತ್ತು. 16 ಇಯರ್ಸ್ ಇದ್ರು 17 ಇಯರ್ಸ್ ಇದ್ರು ಅವನು ಏನು ಉಪವಾಸ ಮಾಡ್ತಾನೆ, ಊಟ ಮಾಡಲ್ಲ, ಹಠ ಮಾಡ್ತಾರೆ ಅಂತ ಗಾಡಿ ಕೊಟ್ಟು ಕಳಿಸೋದು, ನಾಳೆ ಹೋಗಿ ಆಕ್ಸಿಡೆಂಟ್ ಆಗ್ಬಿಟ್ರೆ ಯಾರ ಹತ್ರ ಇದು ಮಾಡೋದು? ಆವಾಗ ಹೇಳ್ತಾರೆ ಪೊಲೀಸರು ಎನ್ಫೋರ್ಸ್ ಮಾಡಲ್ಲ, ನೋಡಿ ಅವ್ನು ಸತ್ತು ಹೋಗಿದೆ, ಹುಡುಗ ಅವನಿಗೆ ಎಷ್ಟಿದೆ ಅಂತ. ಬಟ್ ನಾವೇ ಕೊಟ್ಟು ಕಳಿಸೋದು ಅವರಿಗೆ? 28% ನಿನ್ನೆ ರಿಹಾಬಿಲಿಟೇಟ್ ಆಲ್ ಗೋಯಿಂಗ್ ಟು ಸ್ಕೂಲ್ಸ್ ಅಂಡ್ ಕಾಲೇಜಸ್.
ಏನ್ ಪ್ರಯೋಜನ ಪ್ರಾಸಿಕ್ಯೂಟ್ ಮಾಡಿ? ಈಗ ನಿನ್ನೆ ಎಲ್ಲಾದ್ರು ಈಗ ನಾನೇ ಇನ್ಸ್ಟ್ರಕ್ಷನ್ಸ್ ಹೇಳ್ತೇನೆ, ತಂದೆ ತಾಯಿಗಳಿಗೆ ಕರೆಸ್ಬಿಟ್ಟು ಕೋರ್ಟ್ಗೆ ಓಡಾಡ್ಲಿ ಅವರು. ಫಸ್ಟ್ ಒಂದ್ಸಲ ಇದೇ ತರ ಮಾಡಿ ಇವನ್ ಪೇಪರ್ ನೋಟಿಫಿಕೇಶನ್ ಕೊಟ್ಟು ವಾರ್ನ್ ಮಾಡಿದೆ ತಂದೆ ತಾಯಿಯವರು, ನೋಡಿ ದಿಸ್ ಇಸ್ ದ ಲಾಸ್ಟ್ ಚಾನ್ಸ್, ನೀವು ಮಾಡಂಗಿಲ್ಲ ಅಂತ. ಆವಾಗ 100 ಕಾಲ್ಸ್ ಮಾಡಿಸ್ತಾರೆ, ಅಥವಾ ನೀವೇ ಬಂದಿರ್ತಾರೆ, ನಾನು ಬಹಳ ಡಾಕ್ಟರ್ ಇದ್ದೇನೆ, ಬಿಸ್ನೆಸ್ ಮ್ಯಾನ್ ಇದ್ದೇನೆ, ಅಡ್ವೊಕೇಟ್ ಇದ್ದೇನೆ ಅಂತ ಎಲ್ಲ ಹೇಳ್ತಾರೆ ಅಲ್ವಾ. ಬಟ್ ನಾವು ರೂಲ್ಸ್ ಫಾಲೋ ಮಾಡ್ಲಿಕ್ಕೆ ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ಮತ್ತೆ ವಾಟ್ ಟು ಡೂ? ನಾನು ಹೇಳಿದೆ ಯು ಸೆಂಡ್ ಇಟ್ ಟು ದ ಕೋರ್ಟ್ ಅಂತ, ತಂದೆ ತಾಯಿಯವರಿಗೆ ಪ್ರಾಸಿಕ್ಯೂಟ್ ಮಾಡಿ ಅಂತಲೇ ಹೇಳಿದರು. ತುಮಕೂರಿನ ಪಾಲಿಕೆ ಕಚೇರಿ ಮುಂಭಾಗದಲ್ಲಿರುವ ರಸ್ತೆಯಲ್ಲಿ ವಾಹನಗಳು ಜಾಸ್ತಿಯಾಗಿ ಫುಟ್ಪಾತ್ನಲ್ಲೂ ವಾಹನಗಳನ್ನು ನಿಲ್ಲಿಸಿದ್ದು ಕ್ರಮ ಕೈಗೊಳ್ಳಬೇಕೆಂದು ಜಿಕೆ ಶ್ರೀನಿವಾಸ್ ಮತ್ತು ಸುಧೀಂದ್ರ ಕುಮಾರ್ ಅವರು ಪಾಲಿಕೆ ಆಯುಕ್ತರಿಗೆ ಒತ್ತಾಯಿಸಿದ್ರು. ವರ್ಷದಿಂದ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಎಲ್ಲಾ ಕೌನ್ಸಿಲ್ ಬಂದವರು ಪೊಲೀಸ್ಗೂ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಆ ಫುಟ್ಪಾತ್ನಲ್ಲಿ ಕೆಲವರು ಗಾರ್ಡನ್ ಮಾಡ್ಕೊಂಡಿದ್ದಾರೆ, ಮಹಾನಗರ ಪಾಲಿಕೆ ಮುಂದೆನೆ ಗಾರ್ಡನ್. ಡಿ ಎಸ್ ಕುಮಾರ್ ಅನ್ನೋರು ತುಂಬಾ ಪ್ರಭಾವಿ ವ್ಯಕ್ತಿಗಳು ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಹಾಗೆ ಮುಂದೆ ಉಪ್ಪಿ ಹೋಟ್ಲ್ ಅಂತಿದೆ, ಅವ್ರು ಪಾರ್ಕಿಂಗ್ ಬಿಡ್ದಲ್ಲ ಎದುರುಗಡೆ ಪಾರ್ಕಿಂಗ್ ನಿಲ್ಲಿಸ್ತಾರೆ. ಆ ರಸ್ತೆ ಅಗಲ ಮಾಡ್ತೀರ, ರಸ್ತೆ ಅಗಲ ಮಾಡಿದ್ರೆ ಸಾರ್ವಜನಿಕರಿಗೆ ಒಂದು ಸ್ವಲ್ಪವೂ ಉಪಯೋಗ ಬರಲ್ಲ. ಯಾಕಂದ್ರೆ ಎಲ್ಲ ರಸ್ತೆಯಲ್ಲೇ ಓಡಾಡಬೇಕು. ಫುಟ್ಪಾತ್ ಅಲ್ಲಿ ರೋಡ್ ಅಲ್ಲಿ ಬರೀ ಫುಟ್ಪಾತ್ ವ್ಯಾಪಾರಿಗಳಿದ್ದಾರೆ, ಇನ್ನ ವೆಹಿಕಲ್ ಪಾರ್ಕಿಂಗ್ ಇದೆ. ಅವ್ರಿಗೆ ಆಥರೈಸ್ ಆಗಿ ವೆಹಿಕಲ್ ಪಾರ್ಕಿಂಗ್ ನಿಲ್ಸಕ್ ಬಿಟ್ಟಿದ್ದಿರಲ್ವೋ ನಮಗೂ ಗೊತ್ತಿಲ್ಲ. ಈವನ್ ವಸ್ತುರ್ಗಕ್ಕೆ ಹೋಗೋ ಬಸ್ ಇದನ್ನು ಅಲ್ಲಿ ನಿಂತ್ಬಿಟ್ಟು ಪಿಕಪ್ ಮಾಡ್ತಾ ಇದ್ದಾನೆ ಅಲ್ಲಿ ನಿಲ್ಲಿಸ್ಕೊಂಡು, ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಅದ್ರ ಬಗ್ಗೆ ಆರ್ ಟಿ ಓ ಕೇಳಿದ್ರೆ ನಾವು ಅಲ್ಲಿ ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ. ನಿಮಗೆ ನಾನು ಒಂದು 5 ಲೆಟರ್ ಕೊಟ್ಟಿರ್ಬೇಕು, ಬೇಕಾದ್ರೆ 5 ತಂದು ಕೊಡ್ತೀನಿ ಬೇಕಿದ್ರೆ. ನೀವು ಜನ ನೀವು ಬಿಫೋರ್ ಬಜೆಟ್ ಬಂದಾಗ ನಾನು ಸಾಕಷ್ಟು. ವಾಹನಗಳ ಹೆಚ್ಚಳದಿಂದಾಗಿ ರಸ್ತೆ ವಾತುಪುರಿಯ ಆಗಿದ್ದು ಈ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಆಯುಕ್ತ ಮಂಜುನಾಥ್ ಭರವಸೆ ನೀಡಿದ್ರು. ಬಿಟ್ಟಿರ್ತಕ್ಕಂತ ಜಾಗದಲ್ಲಿ ಅವರು ಬೇರೆ ಆಕ್ಟಿವಿಟೀಸ್ ಮಾಡ್ತಿದ್ದಾರೆ ಅಂತ ಎಡಬಲಿಗಳು ಜೈಗಳು ಅವರ ಫೌಂಡೇಶನ್ ಸ್ಟೇಜಿಂದ ಹಿಡಿದು ಅದನ್ನು ವಾಚ್ ಮಾಡಬೇಕಾಗುತ್ತೆ. ಈಗ ನನ್ನ ಗಮನಕ್ಕೆ ಹಿಂದೆ ಆಗಿರೋದ್ರ ಬಗ್ಗೆನೂ ಈಗ ಪರಿಶೀಲನೆ, ನನಗೆ ಮಾಹಿತಿ ಕೊಟ್ಟರೆ ಪರಿಶೀಲನೆ ಮಾಡಿಸಿ ಕ್ರಮ ತಗೋತೀನಿ. ಈಗೇನು ನೀವು ನನ್ನ ಗಮನಕ್ಕೆ ತಂದಿದ್ದೀರಿ ಅದ್ರ ಬಗ್ಗೆ ಈಗ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಅವರೆಲ್ಲ ನೋಟಿಸ್ ಜಾರಿ ಮಾಡಿಸ್ತಾ ಇದ್ದೀನಿ. ಕೊನೆಗೆ ಅದನ್ನು ಡೆಮಾಲಿಷನ್ ಸ್ಟೇಜ್ವರೆಗೂ ತಗೊಂಡು ನಾವು ಕಾನೂನಿನ ಪ್ರಕಾರ ಏನಿದೆಯೋ ಕ್ರಮ ತಗೊಳ್ಳೋದು ತಾನದ್ದು. ಸಿನ್ಸಿಯರ್ ಆಗಿ ನಾನು ಎಫರ್ಟ್ಸ್ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಆಮೇಲೆ ಇದು ಹೇಳಿದ್ರಿ, ಅದು ಪಾರ್ಕಿಂಗ್ ಆಗ್ತಾ ಇದೆ, ಬಸ್ಗಳು ನಿಲ್ಲಿಸ್ತಾರೆ ಅಂತ ಹೇಳಿ, ಅದ್ರ ಬಗ್ಗೆ ನಾನು ಟ್ರಾಫಿಕ್ ಇನ್ಸ್ಪೆಕ್ಟರ್ನೆಲ್ಲ ಕರೆಸಿ ಅವ್ರ ಜೊತೆ ಅಲ್ಲಿ ಮಾತಾಡಿದ್ದೀನಿ. ನಾವು ಅವರು ಸೇರ್ಕೊಂಡು ಜಂಟಿ ಕಾರ್ಯಾಚರಣೆ ಮಾಡಿ ಅದನ್ನೆಲ್ಲ ತೆಗೆಸ್ಬೇಕು ಅಂತ. ದಿನ ನಾವು ಮಾಡ್ಲಿಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಫ್ರೀಕ್ವೆಂಟ್ ಆಗಿ ನಾವು ಅದನ್ನ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ರೆ ಜನ ಅಲ್ಲಿ ನಿಲ್ಲಿಸದೆ ಬೇರೆ ಕಡೆ ನಿಲ್ಲಿಸಲಿಕ್ಕೆ ವ್ಯವಸ್ಥೆ ಮಾಡ್ಕೋತಾರೆ ಅನ್ನೋ ಒಂದು ನಂಬಿಕೆ ಇದೆ. ಜೊತೆಗೆ MG ರೋಡ್ ಅಲ್ಲಿ 2-wheeler ಪಾರ್ಕಿಂಗ್ಗೆ ಟೆಂಡರ್ ಕಾಲ್ ಮಾಡಿದ್ವಿ, ನಮ್ಮ ಸ್ಮಾರ್ಟ್ ಸಿಟಿ ಕಡೆ ಅದರದೊಂದು ವ್ಯವಸ್ಥೆ ಆಗ್ತಾ ಇದೆ. ಇದೆಲ್ಲ ಆದ್ರೆ ಈ ಕನ್ಸರ್ವೆನ್ಸಿ ಏನಿದೆ ಅದ್ರ 2-wheelers ಪಾರ್ಕಿಂಗ್ ಗೆ ಅಂತ ಹೇಳಿ. ಸೊ ಬೇರೆ SIT ನಲ್ಲೂ ಸಾಕಷ್ಟು ಕನ್ಸರ್ವೆನ್ಸಿಗಳಿದೆ, ಅಲ್ಲಿಯೂ ಪಾರ್ಕಿಂಗ್ ಗೆ ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ನಮ್ಮ ಕೌನ್ಸಿಲ್ ನಲ್ಲೂ ತೀರ್ಮಾನ ತಗೊಂಡು. ಪಾಲಿಕೆಯ ಸದಸ್ಯರ ಕುಮ್ಮಕ್ಕಿನಿಂದಲೇ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಪೆಟ್ಟಿಗೆ ಅಂಗಡಿಗಳು ಹೆಚ್ಚಳವಾಗಿದೆ ಎಂದು ಆಯುಕ್ತರಿಗೆ ಸಾರ್ವಜನಿಕರು ಪ್ರಶ್ನಿಸಿದಾಗ ಆ ಬಗ್ಗೆ ಉತ್ತರಿಸದೆ ನಿರುತ್ತರಾದರು. ಪ್ರತಿಯೊಬ್ಬರು ಸಂಚಾರ ನಿಯಮಗಳನ್ನು ಪಾಲಿಸಬೇಕು, ಹೆಲ್ಮೆಟ್ ಧರಿಸಬೇಕು, ಸಿಗ್ನಲ್ ಉಲ್ಲಂಘಿಸಬಾರದು, ನೋ ಪಾರ್ಕಿಂಗ್ ಜಾಗದಲ್ಲಿ ವಾಹನ ನಿಲ್ಲಿಸಬಾರದೆಂದರು. ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್, ಶಾಸಕ ಜ್ಯೋತಿ ಗಣೇಶ್ ಸೇರಿದಂತೆ ವಿವಿಧ ಇಲಾಖಾಧಿಕಾರಿಗಳು ಹಾಗೂ ಪಾಲಿಕೆ ಸದಸ್ಯರುಗಳು ಜನಸ್ಪಂದನದಲ್ಲಿ ಪಾಲ್ಗೊಂಡು ಸಾರ್ವಜನಿಕರ ಪ್ರಶ್ನೆಗೆ ಉತ್ತರಿಸುತ್ತಿದ್ದರು. ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದಲ್ಲಿ ಗ್ರಾಮಸಭೆ ನಡೆಯಿತು. ಸರ್ಕಾರದಿಂದ ಬರುವ ಅನುದಾನದ ಬಗ್ಗೆ ಜನರಿಗೆ ಮಾಹಿತಿ ನೀಡಲು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಸೂಚಿಸಿದರು. ಸರ್ಕಾರದಿಂದ ಬರುವಂತಹ ಎಲ್ಲ ಅನುದಾನಗಳು ಅವುಗಳ ಬಳಕೆಯ ಕುರಿತು ಜನರಿಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ಗಳ ಅಧಿಕಾರಿಗಳು ಸಮರ್ಪಕವಾಗಿ ಮಾಹಿತಿ ನೀಡಬೇಕು ಎಂದು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಅನಂತಕುಮಾರಿ ಚಿನ್ನಪ್ಪ ಸೂಚನೆ ನೀಡಿದರು. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ಬೂದಿಗೆರೆ ಗ್ರಾಮದಲ್ಲಿ ಆಯೋಜಿಸಿದ್ದ ಗ್ರಾಮಸಭೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪಂಚಾಯಿತಿಯ ಕೇಂದ್ರ ಸ್ಥಾನಗಳಲ್ಲಿ ಗ್ರಾಮಸಭೆಗಳನ್ನು ಆಯೋಜನೆ ಮಾಡುವುದರಿಂದ ಹಳ್ಳಿಗಳ ಅಭಿವೃದ್ಧಿಯಾಗುವುದಿಲ್ಲ. ಹಳ್ಳಿಗಳಲ್ಲಿ ಆಗಬೇಕಾಗಿರುವ ಅಭಿವೃದ್ಧಿ ಕೆಲಸಗಳು, ರೈತರಿಗೆ ಸಿಗಬೇಕಾಗಿರುವ ಸೌಲಭ್ಯಗಳು, ರೈತರು ಅವುಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕಾಗಿರುವ ವಿಧಾನಗಳು, ಸರ್ಕಾರದ ಯೋಜನೆಗಳು ಇದುವರೆಗೂ ಎಷ್ಟು ಮಂದಿಗೆ ತಲುಪಿವೆ ಎನ್ನುವಂತಹ ಎಲ್ಲ ಮಾಹಿತಿಗಳನ್ನು ಪಾರದರ್ಶಕವಾಗಿಡಬೇಕು. ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳ ನೋಟಿಸ್ ಬೋರ್ಡ್ಗಳಲ್ಲಿ ಜನರಿಗೆ ಗೊತ್ತಾಗುವಂತೆಯೇ ಅಳವಡಿಸಬೇಕು. ಕೇವಲ ಗ್ರಾಮಸಭೆಗಳಿದ್ದಾಗ ಒಂದು ಮಾಹಿತಿ ನೀಡಿದರೆ ಸಾಲದು. ಒಂದು ವೇಳೆ ಸೌಲಭ್ಯಗಳಿಂದ ವಂಚಿತರಾಗಿರುವ ನಾಗರಿಕರು ದೂರು ನೀಡಿದರೆ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು.
ಜಿಲ್ಲಾ ಪಂಚಾಯಿತಿ ಸದಸ್ಯ ಲಕ್ಷ್ಮೀನಾರಾಯಣಪ್ಪ ಮಾತನಾಡಿ, ಗ್ರಾಮ ಸಭೆಗಳಿಗೆ ಹೆಚ್ಚಿನ ಜನರು ಬರಬೇಕು, ಇಲ್ಲಿನ ಮಹತ್ವವನ್ನು ತಿಳಿದುಕೊಳ್ಬೇಕು, ಇಲಾಖೆಗಳಲ್ಲಿ ಸಿಗುವಂತಹ ಸವಲತ್ತುಗಳ ಕುರಿತು ಮಾಹಿತಿ ಪಡೆಯಬೇಕು, ನರೇಗಾ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿಕೊಂಡಿದ್ದೀರಿ ಎಂದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ ಶ್ರೀನಿವಾಸಗೌಡ, ತಾಲೂಕು ಪಂಚಾಯಿತಿ ಸದಸ್ಯ ಮಂಜುನಾಥ್, ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು. ತುಮಕೂರಿನಲ್ಲಿ ಅಂಗನವಾಡಿ ಮಕ್ಕಳಿಂದ ಪ್ರತಿಭಾ ಪ್ರದರ್ಶನ ನಡೆಯಿತು. ಅಂಗನವಾಡಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರಲ್ಲಿನ ಕಲೆಯನ್ನು ಹೊರಹಾಕಲು ಬಾಲಭವನದಲ್ಲಿ ಪ್ರತಿಭಾ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಬೆಂಗಳೂರಿನ ಬಾಲಭವನ ಸೊಸೈಟಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಅನೀಸ್ ಕಣ್ಮಣಿ ಜಾಯ್ ಅಂಗನವಾಡಿ ಮಕ್ಕಳೊಂದಿಗೆ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಇಒರವರು, ಬಾಲಭವನದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ವಿವಿಧ ವೇಷಭೂಷಣಗಳಲ್ಲಿ ಪ್ರತಿಭಾ ಪ್ರದರ್ಶನ ನೀಡಲು ಬಂದಿರುವ ಮಕ್ಕಳು ಕಣ್ಣಿಗೆ ಆನಂದ ನೀಡುತ್ತಿದ್ದಾರೆ. ಅಂಗನವಾಡಿ ಕೇಂದ್ರದ ಮಕ್ಕಳು ತಮ್ಮ ಪ್ರತಿಭೆ ಹೊರಹಾಕಲು ಅವಕಾಶ ಇಲ್ಲದಿರುವುದನ್ನು ಮನಗಂಡು ಅವರಿಗೆ ಸೂಕ್ತ ವೇದಿಕೆ ಕಲ್ಪಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮ ಉದ್ಘಾಟನೆಯಾದ ನಂತರ ಅಂಗನವಾಡಿ ಮಕ್ಕಳು ತಮ್ಮ ಪ್ರತಿಭೆಯನ್ನು ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸಿದರು. ನೆಹರು, ರಾಣಿ ಅಬ್ಬಕ್ಕದೇವಿ, ಕಿತ್ತೂರಾಣಿ ಚೆನ್ನಮ್ಮ, ಸ್ವಾಮಿ ವಿವೇಕಾನಂದ, ಅಕ್ಕಮಹಾದೇವಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮುಂತಾದ ವಿಶ್ವಭೂಷಣಗಳನ್ನು ತೊಟ್ಟ ಮಕ್ಕಳು ಕಾರ್ಯಕ್ರಮದಲ್ಲಿ ಮಿಂಚಿದರು. ಜಿಲ್ಲಾ ಪಂಚಾಯಿತಿ ಸಿಇಒ ಅನೀಸ್ ಕಣ್ಮಣಿ ಮಕ್ಕಳ ಪ್ರತಿಭೆಯನ್ನ ವೀಕ್ಷಿಸಿದರು. ಇನ್ನು ಕೆಲವು ಮಕ್ಕಳು ಕಪ್ಪೆನಗೆತ, ವೇಗದ ಓಟದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜಯಶಾಲಿಗಳಾಗಿ ಖುಷಿಪಟ್ಟರು. ತುಮಕೂರು ಗ್ರಾಮಾಂತರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎಂಎಸ್ ಶ್ರೀಧರ್ ಹಾಗೂ ನಗರ ಮತ್ತು ಗ್ರಾಮಾಂತರ ವಿಭಾಗದ ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿದ್ದರು. ತುಮಕೂರಿನ ಹಜರತ್ ಮದರ್ ಶಾ ಮಕಾನ್ ಶಾದಿ ಮಹಲ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ತುಮಕೂರಿನ ಹಜರತ್ ಮದರ್ ಶಾ ಮಕಾನ್ ಶಾದಿ ಮಹಲ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಸಾಗರ ಆಸ್ಪತ್ರೆ ಬೆಂಗಳೂರು ಮತ್ತು ಹಜರತ್ ಮದರ್ ಶಾ ಮಕಾನ್ ಆಶ್ರಯದಲ್ಲಿ ಹೃದಯ ರೋಗ, ಮೂತ್ರಪಿಂಡದ ಕಾಯಿಲೆ ಮತ್ತು ಸ್ತ್ರೀ ರೋಗಗಳಿಗೆ ಸಂಬಂಧಿಸಿದಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾಗರ ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಗಳು ಶಿಬಿರದಲ್ಲಿ ಪಾಲ್ಗೊಂಡು ನೂರಾರು ಮಂದಿಯ ಆರೋಗ್ಯ ತಪಾಸಣೆ ನಡೆಸಿದರು. ಈ ಶಿಬಿರಕ್ಕೆ ನಗರದ ವಿವಿಧೆಡೆಯಿಂದ ನೂರಾರು ಮುಸ್ಲಿಂ ಬಾಂಧವರು ಆಗಮಿಸಿ ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಇವತ್ತು ಹೃದಯ ರೋಗ ತಜ್ಞರು ಬಂದಿದ್ದಾರೆ ಬೆಂಗಳೂರು ಅಪೋಲೋ ಹಾಸ್ಪಿಟಲ್ನಿಂದ, ಮತ್ತೆ ಯೂರಿನರಿ, ಮತ್ತೆ ಎಕೋ, ಮತ್ತೆ ಇಸಿಜಿ, ಬಿಪಿ, ಮತ್ತೆ ಶುಗರ್, ದಿನೇಶ್ ಕಾಜಲಷ್ಟ, ಮತ್ತೆ ಇತರ ಎಲ್ಲ ಏನು ಆರೋಗ್ಯದಲ್ಲಿ ತಪಾಸಣೆ ಇರ್ತದೆ ಅದೆಲ್ಲ ಇವತ್ತು ನಾವು ಉಚಿತವಾಗಿ ನಮ್ಮ ಹಜರತ್ ಮಗರ್ಷ ಮಕಾನಿಂದ ನಾವು ಇವತ್ತು ಆಯೋಜಿಸಿದ್ದೀವಿ. ಇದರ ಉದ್ದೇಶ ಏನಂದರೆ ಬಡವರಿಗೆ ಉಚಿತವಾಗಿ ಆರೋಗ್ಯ ಸೇವೆ ಸಲ್ಲಬೇಕು ಅಂತ ನಮ್ಮ ಕಮಿಟಿಯ ಉದ್ದೇಶ. ಆದ್ದರಿಂದ ಇವತ್ತು ಈ ಆರೋಗ್ಯ ತಪಾಸಣೆ ಶಿಬಿರವನ್ನು ನಾವು ಏರ್ಪಾಡು ಮಾಡಲಾಗಿದೆ. ಎಲ್ಲ ಈ ಜನರೇಷನ್ ಮೆಡಿಸಿನ್ ಅಂತ ಎಲ್ಲ ಫ್ರೀ ಮೆಡಿಸಿನ್ ಕೊಡ್ತಾ ಇದ್ದೀವಿ. ಕಣ್ಣಿನ ಏನನ ಒಂದು ಲೆನ್ಸ್ ಹಾಕಿಸ್ಬೇಕಾದ್ರೆ ಬೆಂಗಳೂರು ಕರ್ಕೊಂಡೋಗಿ ಅಲ್ಲಿ ಅವರಿಗೆ ಉಚಿತವಾಗಿ ಆಪರೇಷನ್ ಮಾಡಿಸಿ ಲೆನ್ಸ್ ಹಾಕಿಸ್ಕೊಂಡು ಅವರಿಗೆ ತುಮಕೂರಿಗೆ ಮತ್ತೆ ನಾವೇ ಎಲ್ಲ ಜವಾಬ್ದಾರಿ ತಗೊಂಡು. ವಾಕ್ಫ್ ಸಮಿತಿ ಅಧ್ಯಕ್ಷ ಮೆಹಬೂಬ್ ಪಾಷಾ, ಉಪಾಧ್ಯಕ್ಷ ಸೈಫುಲ್ಲಾ ಖಾನ್ ಮತ್ತಿತರರು ಶಿಬಿರದ ಯಶಸ್ವಿಗೆ ಶ್ರಮಿಸಿದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.